ಬೆಳವಣಿಗೆಗಳನ್ನು ಕಂಡ್ರು. ಆ ನಂತರ ದೇಶದಲ್ಲಿ ಬಹಳ ವರ್ಷ ರೈತರ ಬಗ್ಗೆ ಮಾತಾಡಿದ್ರೆ ರೈತರು ಗೊಬ್ಬರಗಳು ಸಿಗದೆ ಗಲಾಟೆಗಳನ್ನು ನಾವು ನೋಡಿದ್ದೀವಿ, ಲಾಠಿ ಚಾರ್ಜ್ಗಳನ್ನು ನೋಡಿದ್ದೀವಿ, ಗುಂಡೇಟುಗಳನ್ನು ನೋಡಿದ್ದೀವಿ. ಆದರೆ ನೀಮ್ ಕೋಟೆಡ್ ಯೂರಿಯಾಗಳನ್ನು ತರುವುದರ ಮುಖಾಂತರ ಯೂರಿಯಾದ ಸಮಸ್ಯೆಗಳನ್ನು ಬಗೆಹರಿಸಿರುವ ಏಕೈಕ ಸರ್ಕಾರ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿಯ ಎನ್ ಡಿ ಎ ಸರ್ಕಾರ, ಮೋದಿ ಸರ್ಕಾರ. ಅದಕ್ಕೆ ವಿಶೇಷವಾಗಿ ಅನಂತಕುಮಾರ್ ಅವರನ್ನು ಅಭಿನಂದನೆ ಮಾಡಬೇಕು, ನಮ್ಮ ರಾಜ್ಯದವರು ಸ್ಮರಣೆ ಮಾಡಬೇಕು. ಹೇಳಿದ್ರೆ ಒಂದು ಕಾಲಘಟ್ಟಗಳಿದ್ವು ರಸಗೊಬ್ಬರಕ್ಕೋಸ್ಕರ ಕ್ಯೂ ನಿಲ್ಲತಕ್ಕಂಥ ರೈತರ ಸಮಸ್ಯೆಗಳನ್ನ ಈ ರಾಜ್ಯದಲ್ಲಿ ಲಾಠಿ ಚಾರ್ಜ್ ಆದ್ದನ್ನು ಕಂಡಿದ್ದೇವೆ, ಗೋಳಿಬಾರ ಆದ್ದನ್ನು ಕಂಡಿದ್ದೇವೆ, ಗೊಬ್ಬರಕ್ಕೋಸ್ಕರ ಸತ್ತವರನ್ನು ಕಂಡಿದ್ದೇವೆ. ಆದರೆ ಇವತ್ತು ಯೂರಿಯಾಗಳನ್ನು ಯಾವುದೇ ಸಮಸ್ಯೆಗಳಿಲ್ಲದೆ ರೈತನಿಗೆ ಸಮರ್ಪಕವಾಗಿ ಸಮಯಕ್ಕೆ ಸಮಯವಾಗಿ ತಲುಪಿಸುವಂಥದ್ದು 2014 ನಂತರ ಮೊದಲ ಬಾರಿಗೆ ಆಯಿತು. ಆನಂತರ ರೈತನ ಬಗ್ಗೆ ಬಹಳಷ್ಟು ಘೋಷಣೆಗಳನ್ನು ಕೇಳಿದ್ದೀವಿ. ರೈತ ಈ ದೇಶದ ಬೆನ್ನೆಲುಬು ಅಂತ ಹೇಳಿದವರನ್ನು ಕಂಡಿದ್ದೀವಿ. ಆದರೆ ಮೊದಲ ಬಾರಿಗೆ ರೈತನ ಅಕೌಂಟಿಗೆ 6,000 ರೂಪಾಯಿಗಳನ್ನು ಹಾಕಿ ಕಿಸಾನ್ ಸಮ್ಮಾನ್ ಯೋಜನೆ ಮುಖಾಂತರ ಕೃಷಿಕನಿಗೆ ನಿಜವಾಗಿರ್ತಕ್ಕಂಥ ಸನ್ಮಾನವನ್ನು ಮಾಡಿದರೆ ಅದು ನರೇಂದ್ರ ಮೋದಿ ಸರ್ಕಾರ. 75 ವರ್ಷಗಳ ಸುದೀರ್ಘಾವಧಿಯಲ್ಲಿ ಈ ದೇಶದಲ್ಲಿ ರೈತನ ಅಕೌಂಟಿಗೆ ನೇರ DBT ಮುಖಾಂತರ ಹಣ ಹಾಕಿದರೆ ಒಂದೇ ಒಂದು ಸರ್ಕಾರ, ಅದು ನರೇಂದ್ರ ಮೋದಿ. ನಾನು ಸನ್ಮಾನ್ಯ ಯಡಿಯೂರಪ್ಪರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. 6,000 ರೂಪಾಯಿ ಕೊಟ್ಟಾಗ ಕರ್ನಾಟಕದ ರೈತ ಅದಕ್ಕಿಂತ ಮುಂದೆ ಇದ್ದಾನೆ, ಅವನಿಗೆ ಇನ್ನೂ 4,000 ಜೋಡಿಸಬೇಕು ಅಂತೇಳಿ 10,000 ರೂಪಾಯಿಗಳನ್ನು ಕೊಟ್ಟವರು ಯಾರಾದರೂ ಇದ್ರೆ ಅದು ಯಡಿಯೂರಪ್ಪನವರು. ಹಾಗಾಗಿ 10,000 ರೂಪಾಯಿ ಬಹಳ ಸುಂದರ ಇವರ ಕಲ್ಪನೆಗಳಿಲ್ಲ ಜನರಿಗೆ. ಅವರು ನಾವು ರೈತ ಮಾಡ್ತಾ ಇದೆಲ್ಲವನ್ನ ವಿವರಿಸಿ ಹೇಳ್ಬೇಕಾಗುತ್ತೆ. ನಾನು ಮೊನ್ನೆ ಎಷ್ಟಿದೆ ನೋಡಿ, ಒಂದು ಇಡೀ ರಾಜ್ಯದಲ್ಲಿ ಸಂಕಲ್ಪ ಯಾತ್ರೆಯ ಮುಖಾಂತರ ಪ್ರವಾಸ ಮಾಡ್ತಾ ಇದ್ದೆ. ಅದಾಗ ಅಲ್ಲಿ ಲಾಭಾರ್ಥಿಗಳ ಸಭೆ ಅಂತ 50-60 ಜನರಿಗಿಂತ ಹೆಚ್ಚಿರಬಾರ್ದು, ಸಂವಾದಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಅಷ್ಟೇ ಜನ ಸೇರಿಸಿದ್ವಿ. ಎಲ್ಲ ಕಡೆ 50-60 ಇರಬೇಕು, ಅದಕ್ಕಿಂತ ಹೆಚ್ಚು ಸೇರಿಸಿ ಸಂವಾದ ಮಾಡ್ಬೇಕು, ಅವ್ರ ಹತ್ರ ಸುಮ್ಮನೆ ಮಾತಾಡಿ ಬರಬೇಕು. ಒಂದು ಕಡೆ ಹೋದಾಗ ಒಂದು ತಾಯಿ, 80 ವರ್ಷದ ತಾಯಿ, ಬಹಳ ಖುಷಿಯಲ್ಲಿದ್ದರು. ಆ ತಾಯಿ ಹತ್ರ ಕೇಳಿದ್ವಿ, ಏನ್ ತಾಯಿ ನಿಮ್ಗೆ ಖುಷಿ? ನಾನೆನಿಸಿದೆ ಎಲ್ಲ BJP ಕಾರ್ಯಕರ್ತರು ಇರಬೇಕು. ಆಗ ಹೇಳಿದ್ರೆ ಆ ತಾಯಿ ಎರಡು ಅಂಶಗಳು ಅದು ಉಲ್ಲೇಖ ಮಾಡ್ತಕ್ಕಂಥದ್ದೇ, ಅದಕ್ಕೋಸ್ಕರ ಈ ಸಭೆಯಲ್ಲಿ ಉಲ್ಲೇಖ. ಆ ತಾಯಿ ಹೇಳ್ತಾಳೆ, ನಮಸ್ಕಾರ ಮಾಡಿ ಅಣ್ಣ, ಇನ್ನೇನು ಆನಂದ ಅಲ್ಲದೆ ಯಾಕೆ ಅಂತ. 80 ವರ್ಷ ಆಯ್ತು ನನಗೆ, 70 ವರ್ಷದಿಂದ ಮನೆಗೆ ಅರ್ಜಿ ಹಾಕ್ತಾ ಇದ್ದೆ, 70 ವರ್ಷದ ನನಗೆ ಮನೆ ಸಿಕ್ಕಿಲ್ಲ, ಮೊನ್ನೆ ನರೇಂದ್ರ ಮೋದಿ ನನಗೆ ಮನೆ ಕೊಟ್ರಣ್ಣ. ಆ ತಾಯಿ ಇನ್ನೊಂದು ಹೇಳಿದ್ಲು, ಗೊತ್ತಾ ಅಣ್ಣ, ಅದಕ್ಕಿಂತ ವಿಶೇಷ ಗೊತ್ತಾ ನಿನಗೆ, ನನಗೊಂದು 1/2 ಎಕರೆ ಭೂಮಿ ಇದೆ, ನನ್ನ ಅಕೌಂಟಿಗೆ 6,000 ರೂಪಾಯಿ ನರೇಂದ್ರ ಮೋದಿ, 4,000 ರೂಪಾಯಿ ಯಡಿಯೂರಪ್ಪ ಹಾಕಿದ್ದು, 10,000 ವರ್ಷಕ್ಕೆ ಬರ್ತದೆ, ಇನ್ನೇನು ಬೇಕು ನನಗೆ. ಅಂದರೆ ರೈತನ ಬದುಕುಗಳು ಹಸನಾಗುವುದಕ್ಕೆ ರೈತನ ಚಿಂತನೆಗಳು ಕಷ್ಟದಲ್ಲಿರ್ತಕ್ಕಂಥ ರೈತನಿಗೆ ಬೆಂಗಾವಲಾಗುವುದಕ್ಕೆ ನರೇಂದ್ರ ಮೋದಿ ಸರ್ಕಾರ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದು. 100 ಎಕರೆ ರೈತನಿಗೆ ಮುಟ್ಟುತ್ತೆ ಅಥವಾ ಅವನಿಗೆ ಖುಷಿ ಆಗುತ್ತೆ ಅಂತಿಲ್ಲ. ಆದರೆ ಈ ದೇಶದಲ್ಲಿ ಒಂದು ಯೋಚನೆ ಮಾಡಿ, ಫಸಲ್ ಭೀಮಾ ಯೋಜನೆಯನ್ನು ಜಾರಿಗೆ ತಂದಿರೋದನ್ನ ನಂತರ, ನಾನೊಬ್ಬ ರೈತ, ನಾನೊಬ್ಬ ಕೃಷಿಕ, ನಾನು ನಿಮ್ಮಾಗ ದೊಡ್ಡ ಕೃಷಿಕ ಅಲ್ಲ, ಸಣ್ಣ ಕೃಷಿಕ. ಇವತ್ತು ನಾನು ತೋಟದಲ್ಲಿ ಕೆಲಸ ಮಾಡ್ತೀನಿ, ಇವತ್ತಿಗೆ ತೀರ್ಥರಾಮರು ಇದ್ದಾರೆ, ಇವತ್ತಿಗೆ ಹೋದ್ರೆ ನನ್ನ ಊರಿನ ತೋಟಕ್ಕೆ ಹೋಗ್ತಾನೆ, ಸಿಟಿ ಮನೆಯಲ್ಲಿ ಇರೋದಿಲ್ಲ, ನಾನು ತೋಟಕ್ಕೆ ಹೋಗಿ. ಯಾಕೆ ಅದರಲ್ಲಿ ಇರುವ ಆನಂದಗಳು ಬೇರೆ ಎಲ್ಲೂ ಸಿಗೋದು, ಕೃಷಿಯಲ್ಲಿರ್ತಕ್ಕಂಥ ಆನಂದ ಬೇರೆಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಯೋಚನೆ